ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನಿವತ್ತು ಗಮ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬೋರ್ಡ್ ಹೇಗೆ ಮಾಡೋದು, ಪೇಪರ್ ಹೇಗೆ ಹಚ್ಚೋದು, ಆಮೇಲೆ ಡ್ರಾಯಿಂಗ್ ಹೇಗೆ ಬರೆಯೋದು ಅಂತ ತೋರಿಸಿದ್ದೆ. ಈಗ ಗಮ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ಕೆಲವರು ನನಗೆ ಪೇಪರ್ ಬಗ್ಗೆ ಡೀಟೇಲಾಗಿ ಹೇಳಿ ಅಂತ ಕೇಳಿದರು. ಅದನ್ನು ವಿವರವಾಗಿ ಇವತ್ತು ತಿಳಿಸ್ಕೊಡ್ತೀನಿ ಲಾಸ್ಟ್ನಲ್ಲಿ. ಲಾಸ್ಟ್ವರೆಗೂ ನೋಡಿ. ನನ್ನ ಹಳೆ ವಿಡಿಯೋಗಳನ್ನ ನೀವು ನೋಡಿಲ್ಲ ಅಂದರೆ ಮೇಲೆ ಐ ಬಟನಲ್ಲಿ ಹಾಕಿರ್ತೀನಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕ್ಲಿಕ್ ಮಾಡಿ. ಈಗ ಶುರು ಮಾಡೋಣ. ಮೊದಲಿಗೆ ಮೆಟೀರಿಯಲ್ಸು ಏನೇನು ಬೇಕು ಅಂತ ತೋರಿಸ್ತೀನಿ. ನೋಡಿ, ಇದು ಅರೇಬಿಕ್ ಲೂ ಅಂತ, ಇದನ್ನ ಕನ್ನಡದಲ್ಲಿ ಮರವಜ್ರ ಅಂತ ಕೂಡ ಹೇಳ್ತಾರೆ. ಇದು ಬಿಳಿ, ಹಳದಿ ಬಣ್ಣ ಮತ್ತು ಡಾರ್ಕ್ ಬ್ರೌನು ಎಲ್ಲ ಬರುತ್ತೆ. ಯಾವುದಾದ್ರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇದನ್ನು ನಾವೀಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಮರವಜ್ರಕ್ಕೆ ಈ ಸಮ ನೀರು ತುಂಬ ಹಾಕ್ಬಾರ್ದು, ಇದು ಮುಳುಗೋಷ್ಟು ಮಾತ್ರ ಹಾಕಬೇಕು. ಈಗ ನೀರನ್ನ ನಾನು ಮುಳುಗೋಷ್ಟು ಹಾಕ್ತೀನಿ. ಈಗ ನೀರು ಮುಳುಗೋಷ್ಟು ಹಾಕಿದ್ದೀನಿ. ಇದು 24 hours ಹೀಗೆ ಬಿಟ್ಬಿಡೋಣ. ಈಗ 24 hours ಆಗಿದೆ ನೋಡಿ. ಹೀಗೆ ಚೆನ್ನಾಗಿ ಕಲಸ್ಬೇಕು, ಹೀಗೆ ಗಟ್ಟಿಗೆ ಇರುತ್ತೆ. ಚೆನ್ನಾಗಿ ನಿಧಾನಕ್ಕೆ ಕಲಸಿ ಒಂದು ಸ್ಟ್ರೈನರಲ್ಲಿ ಸೋಸ್ಕೊಳ್ಳೋಣ. ತಳದಲ್ಲಿ ತುಂಬ ಗಟ್ಟಿ ಕೂತ್ಬಿಟ್ಟಿರುತ್ತೆ, ನಿಧಾನಕ್ಕೆ ಕಲಸಿ. ನಮ್ಗೆ ಇನ್ನೊಂದು ಸ್ವಲ್ಪ ನೀರು ಬೇಕು, ಹಿಡಿಸುತ್ತೆ ಅಂದರೆ ಬೇಕಾದ್ರೆ ನೀರು ಹಾಕೋಬೋದು, ಏನೂ ತೊಂದರೆ ಇಲ್ಲ. ಆದರೆ ತುಂಬ ತಿನ್ನಾಗ ಮಾಡಬೇಡಿ. ಈ ಹನಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಇದನ್ನ ಸೋಸ್ಕೊಳ್ಳೋಣ. ಇದನ್ನ ಹೀಗೆ ಸೋಸ್ಕೊಳ್ಳೋಣ. ನೋಡಿ, ಇನ್ನೂ ಗಟ್ಟಿ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಕರಗೋವರೆಗೂ ಕಲಸ್ಬೇಕು. ಕರಗದ ಮೇಲೆ ಇದನ್ನು ಮತ್ತೆ ಈ ರೀತಿ ಸೋಸ್ಕೋಬೇಕು. ನೋಡಿ, ಸೋಸ್ಕೊಂಡಿರೋದು ಈ ರೀತಿ ಕಾಣುತ್ತೆ. ಇದು ಕನ್ಸಿಸ್ಟೆನ್ಸಿ ನೋಡಿ, ಜೇನುತುಪ್ಪದ ಅದಕ್ಕೆ ಇರುತ್ತೆ. ಹಿಂಗಿದ್ರೆ ಸಾಕು. ಇನ್ನೊಂದು ಬ್ರೌನ್ ಕಲರ್ದು ಅಂತ ಹೇಳಿದ್ದೆ ಅಲ್ವಾ ನನ್ನ ಗಮ್ಮು, ಅದು ಈ ಕಲರಲ್ಲಿ ಕಾಣುತ್ತೆ. ಇದಾದರೂ ಪರವಾಗಿಲ್ಲ, ಇದಾದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಎರಡೂ ಒಂದೇ, ಕಲರು ಚೇಂಜ್ ಇದೆ ಅಷ್ಟೇ. ಅರೇಬಿಕ್ ಗ್ಲೂ ಅಂತೀವಲ್ಲ, ಇದನ್ನು ಕನ್ನಡದಲ್ಲಿ ಮರವಜ್ರ ಅಂತ ಕೂಡ ಅಂತಾರೆ. ಇದು ಗ್ರಂಥಿಗೆ ಅಂಗಡಿ ಇಲ್ಲ ಪಂಚಾರಿ ಅಂಗಡಿ ಅಂತೀವಿ, ಅದರಲ್ಲಿ ಸಿಗುತ್ತೆ. ನೋಡಿ, ಗಮ್ ರೆಡಿ ಆಗಿದೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ಪೇಪರ್ ಹೇಗೆ ತಗೋಬೇಕು, ನಾವು ಯಾವ ಪೇಪರ್ ತಗೊಂಡ್ರೆ ಸರಿ, ನಮ್ಗೆ ಡೀಟೇಲಾಗಿ ಹೇಳಿ ಅಂತ ಕೆಲವರು ಕೇಳಿದರು. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು 3 ಥರ ಪೇಪರ್ ಯೂಸ್ ಮಾಡ್ತಾ ಇದ್ದೀನಿ. ಆ 3 ಪೇಪರನ್ನು ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಹ್ಯಾಶ್ ವ್ಯಾಟ್ ಅಂದ್ಬಿಟ್ಟು, ಇದು ಜರ್ಮನಿ ಪೇಪರು. ಇದು ಬಂದ್ಬಿಟ್ಟು 100 to 150 rupees ಇರ್ಬೋದು. ಇದು 32 inch to 36 inch ಬೋರ್ಡ್ಗಳು ಮಾಡ್ಬೋದು, ಅಷ್ಟೇ ಸೈಜ್ ಸಿಗೋದು. ಇದು ತುಂಬ ಚೆನ್ನಾಗಿರುತ್ತೆ ಪೇಪರು. ಎರಡನೇದು ಬಂದ್ಬಿಟ್ಟು ಆ್ಯಸಿಡ್ ಫ್ರೀ ಶೀಟ್ ಅಂತ. ಇದು
ಹೈಟ್ ಬಂದ್ಬಿಟ್ಟು 3 feet, 2.5 feet ಹಿಂಗೆ ಸಿಗುತ್ತೆ. ನಾವು ವಿಡ್ತನ ಮೀಟ್ರ್ ಲೆಕ್ಕ ತಗೋಬೇಕಾಗತ್ತೆ. ಇದು ಬಟ್ಟೆ ತಗೊಳ್ತೀವಲ್ಲ ಮೀಟ್ರ್ ಲೆಕ್ಕ, ಆ ರೀತಿ ಇದನ್ನ ಮೀಟ್ರ್ ಲೆಕ್ಕ ಕೊಡ್ತಾರೆ. ನಾವು ಹ್ಯೂಜ್ ಬೋರ್ಡ್ಗಳಿಗೆ ಇದನ್ನು ಯೂಸ್ ಮಾಡ್ಕೋಬಹುದು. ಇದು 250-300 GSM ಆದರೆ ಸಾಕು. ಪ್ಯೂರ್ ಕಾಟನ್ ಆಗಿರುತ್ತೆ ಇದು ಪೇಪರು, ಇದು ಚೆನ್ನಾಗಿರುತ್ತೆ. ಮೂರನೇದಾಗಿ ಕಾರ್ಟ್ರಿಡ್ಜ್ ಅಂತ, ಇದು ಎಲ್ಲರಿಗೂ ಕೈಗೆಟ್ಕೋ ದರದಲ್ಲಿ ಸಿಗುತ್ತೆ. ಇದು ಒಂದು 32-36 inch ಬೋರ್ಡ್ಗಳು ಮಾಡ್ಕೋಬೋದು. ಇದು ಇದು ಬಂದ್ಬಿಟ್ಟು ರೇಟ್ ಬಂದ್ಬಿಟ್ಟು 20-30 rupees ಒಳಗೆ ಸಿಗುತ್ತೆ ನಿಮಗೆ. ಕೇಳಿ ಅಂಗಡಿಯವ್ರಿಗೆ, ಎಲ್ಲ ಕಡೆನೂ ಸಿಗುತ್ತೆ ಇದು ಕಾರ್ಟ್ರಿಡ್ಜ್ ಅಂತ. ತುಂಬ ಚೆನ್ನಾಗಿರುತ್ತೆ, ಈ ಪೇಪರು ಕೂಡ ಮಾಡ್ಕೋಬಹುದು. ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗೆ ಏನಾದ್ರು ಡೌಟ್ಸ್ ಬಂದರೆ ಕಾಮೆಂಟ್ಸ್ ಮಾಡಿ ಕೇಳಿ, ನಾನೆಲ್ಲ ಡೌಟ್ ಕ್ಲಿಯರ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಈ ಗಮ್ ಯೂಸ್ ಮಾಡಿಕೊಂಡು ಜಸ್ಸು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೀವಿನ್ನೂ ನೋಡಿಲ್ಲ ನನ್ನ ಚಾನಲ್ ಅಂದರೆ ಬೇಗ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ, ನನಗೆ ಇನ್ಸ್ಪೈರ್ ಮಾಡಿ. ಆವಾಗ ನನಗಿನ್ನೂ ಮುಂದೆ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳು ಮಾಡಿ ಹಾಕೋಕ್ಕೆ ಖುಷಿಯಾಗತ್ತೆ. ಇವತ್ತು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ ಯು.